ಸರ್, ಹೈಕಮಾಂಡಿಂದ ಒಂದು ಸಂದೇಶ ಬಂದಿದೆಯಾ ಸಿಎಂ ಡಿಸಿಎಂ ಚರ್ಚೆಗೆ ಬಂದು ಮಾಡಿ ಚುನಾವಣೆಯತ್ತ ಆಡಳಿತದತ್ತ ಗಮನ? ನಾವೇ ಮೊನ್ನೆಯೆಲ್ಲ ನಾವು ಹೋಗಿದ್ವಪ್ಪ ಡೆಲ್ಲಿಗೆ, ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಹೋಗಿದ್ದೆ. ಮುಖ್ಯಮಂತ್ರಿಗಳಿದ್ರು, ಉಪಮುಖ್ಯಮಂತ್ರಿಗಳಿದ್ರು, ಯಾವ ಹೈಕಮಾಂಡ್ನವರು ಕೂಡ ನಮಗೆ ಆ ವಿಷಯಗಳನ್ನ ಏನು ಮಾತೇ ಆಡಲಿಲ್ಲ. ನಾವು ನಮಗೆ ಇನ್ನು ಶಭಾಷ್ಗಿರಿ ಕೊಟ್ಟು ಕಳಿಸಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆದಷ್ಟು ಶೀಘ್ರವಾಗಿ ಅವರಿಗೆ ಆದೇಶಗಳನ್ನು ಕೊಡ್ತೇವೆ. ಯಾಕೆಂದರೆ ಅಲ್ಲಿ ಪ್ರೊಸೀಜರಲ್ಲಿ 3 ನೋಟಿಫಿಕೇಶನ್ ಅನ್ನು ಮಾಡಿದರು, ಅದ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅಲ್ಲ, ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ತಮ್ಗೆ ಗೊತ್ತಿದೆ. ಅದನ್ನು ರೀ ಎಕ್ಸಾಮ್ ಮಾಡಿ ಅಂತಿಮವಾಗಿ ಈಗಾಗಲೇ ಪಟ್ಟಿ ತಯಾರಾಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಡಿ ಪಿ ಆರ್ ನವರು ಕೇಳಿದ್ದಾರೆ, ಅದನ್ನು ಕೊಟ್ಟ ನಂತರ ಮಾಡ್ತೀವಿ. ಆದಷ್ಟು ಶೀಘ್ರವಾಗಿ ಅವರಿಗೆ ಆದೇಶಗಳನ್ನು ಕೊಡ್ತೇವೆ. ಯಾಕೆಂದರೆ ಅಲ್ಲಿ ಪ್ರೊಸೀಜರಲ್ಲಿ 3 ನೋಟಿಫಿಕೇಶನ್ ಅನ್ನು ಮಾಡಿದರು, ಅದ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅಲ್ಲ, ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ತಮ್ಗೆ ಗೊತ್ತಿದೆ. ಅದನ್ನು ರೀ ಎಕ್ಸಾಮ್ ಮಾಡಿ ಅಂತಿಮವಾಗಿ ಈಗಾಗಲೇ ಪಟ್ಟಿ ತಯಾರಾಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಡಿ ಪಿ ಆರ್ ನವರು ಕೇಳಿದ್ದಾರೆ, ಅದನ್ನು ಕೊಟ್ಟ ನಂತರ ಮಾಡ್ತೀವಿ.